ಇತ್ತೀಚೆಗೆ ಡೆಟ್ ಕನ್ಸಾಲಿಡೇಷನ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ವಿ ಹಲವು ಸಾಲಗಳಿದ್ದಾಗ ಆ ಹಲವು ಸಾಲಗಳನ್ನು ತೀರಿಸೋದಕ್ಕೆ ಒಂದು ಕಡಿಮೆ ಬಡ್ಡಿಯ ಸಾಲವನ್ನು ಮಾಡಿಕೊಂಡ್ರೆ ಲಾಭದಾಯಕ ಅನ್ನೋದ್ರ ಬಗ್ಗೆ ನಿಮಗೆ ನಾವು ತಿಳಿಸ್ಕೊಟ್ಟಿದ್ವಿ ಆದರೆ ಈ ಹಲವು ಸಾಲಗಳು ಡೆಟ್ ಕನ್ಸಾಲಿಡೇಷನ್ ನಾನು ಮಾಡ್ತಾ ಇಲ್ಲ ಬಟ್ ಯಾವ ಸಾಲವನ್ನು ಮೊದಲಿಗೆ ತೀರಿಸಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ ಅದರ ಬಗ್ಗೆ ಹೇಗೆ ಕ್ಲಾರಿಟಿ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಲವು ಕಡೆ ಸಾಲ ಮಾಡ್ಕೊಂಡಿದ್ದೀರಿ ಅನ್ನೋದಾದ್ರೆ ಯಾವುದೋ ಒಂದರಲ್ಲಿ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಕಟ್ತಿರ್ತೀರಿ ಇನ್ನೊಂದು ಮೂರ್ನಾಲ್ಕು ಸಾಲವಿದ್ದಾವೆ ಅವು ಏಳರಿಂದ ಎಂಟು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಕಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ ಈ ಹನ್ನೆರಡ್ ಪರ್ಸೆಂಟ್ ಇಂಟ್ರೆಸ್ಟ್ ಕಟ್ಟತಿರೋದು ತುಂಬಾ ಚಿಕ್ಕ ಮೊತ್ತ ಮೇ ಬಿ ಒಂದು ಲಕ್ಷ ಈ ಎಂಟು ಒಂಬತ್ತು ಪರ್ಸೆಂಟ್ ಕಟ್ತಾ ಇರೋದು ಒಂದು ನಲವತ್ತು ಲಕ್ಷ ಅಂದ್ಕೊಳ್ಳಿ ಈ ಎರಡರಲ್ಲಿ ಯಾವುದನ್ನ ಮೊದಲಿಗೆ ತೀರಿಸಬೇಕು ಆಕ್ಚುಲಿ ಕಾಸ್ಟ್ಲಿಯೆಸ್ಟ್ ಲೋನನ್ನು ಮೊದಲಿಗೆ ತೀರಿಸಬೇಕು ತುಂಬ ದಪ್ಪ ಇರುವಂಥ ಅಥವಾ ತುಂಬ ದೊಡ್ಡ ಗಾತ್ರದ ಅನ್ನು ಮೊದಲಿಗೆ ತೀರಿಸಬೇಕು ಅಂತ ನಾವು ಆಲೋಚನೆ ಮಾಡಿದ್ರೆ ತಪ್ಪಾಗುತ್ತೆ ಯಾಕೆಂತಂದರೆ ಇಂಟ್ರೆಸ್ಟ್ ರೂಪದಲ್ಲಿ ನಾವು ಹೆಚ್ಚೆಚ್ಚು ಪೇ ಮಾಡ್ತಾ ಇರ್ತೀವಿ ಆ ಕಾರಣಕ್ಕೆ ಕಾಸ್ಟ್ಲಿಯೆಸ್ಟ್ ಲೋನನ್ನು ಆಯ್ಕೆ ಮಾಡ್ಕೊಳ್ಬೇಕು ಇನ್ನೂ ಕೆಲವು ಬಾರಿ ಈಗ ನಿಮಗೆ ಕ್ರೆಡಿಟ್ ಕಾರ್ಡ್ನ ಮೇಲೆ ಸಾಲ ಇದೆ ನೀವು ಅದರಲ್ಲಿ ಹದಿನಾಲ್ಕು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ಮೂವತ್ತು ಪರ್ಸೆಂಟೋ ಕಟ್ತಾ ಇರ್ತೀರಿ ರೂಲ್ಸ್ಗಳನ್ನು ಏನಾದರೂ ಬ್ರೇಕ್ ಮಾಡಿದರೆ ಅದು ನಲವತ್ತು ನಲವತ್ತೆಂಟು ಪರ್ಸೆಂಟ್ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಕಡೆ ಹೌಸಿಂಗ್ ಲೋನ್ ಅದು ಪರ್ಸೆಂಟ್ ಇದೆ ಅಂತ ಅಂದ್ಕೊಳ್ಳಿ ಆ ಸಂದರ್ಭದಲ್ಲೂ ನೀವು ಕ್ರೆಡಿಟ್ ಕಾರ್ಡ್ ಲೋನ್ ಅನ್ನ ಮೊದಲಿಗೆ ತೀರಿಸೋದ್ರ ಬಗ್ಗೆ ಯೋಚನೆ ಮಾಡಬಹುದು ಇನ್ನು ಬೇರೆ ಬೇರೆ ಸಾಲಗಳನ್ನ ಕಂಪೇರ್ ಮಾಡಿದಾಗ ನೀವು ಒಂದು ಪರ್ಸನಲ್ ಲೋನ್ ಅನ್ನ ತಗೊಂಡಿದ್ದೀರಿ ಒಂದು ಹೌಸಿಂಗ್ ಲೋನ್ ಇದೆ ಈ ಎರಡರಲ್ಲಿ ಯಾವುದನ್ನ ಮೊದಲಿಗೆ ಕ್ಲಿಯರ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ ಅಂತ ಯಾಕೆಂದ್ರೆ ಈ ಹೌಸಿಂಗ್ ಲೋನ್ ವಿಷಯನೇ ಯಾಕೆ ಬಂತು ಅಂದ್ರೆ ಹೌಸಿಂಗ್ ಲೋನ್ ಅನ್ನು ನೀವು ಪಡ್ಕೊಂಡ್ರೆ ಅದನ್ನು ತೀರಿಸುವಂತವರಿಗೆ ಸರ್ಕಾರದ ವತಿಯಿಂದ ಕೆಲ ಗಳು ಇರೋದಿದೆ ಅಂತ ಬೆನಿಫಿಟ್ಗಳು ಸಿಗೋದ್ರಿಂದ ನೀವು ಬೇರೆ ಲೋನ್ಗೆ ಪ್ರಯಾರಿಟಿಯನ್ನು ಹೆಚ್ಚಿಗೆ ಕೊಡಬಹುದು ಅಂತ ಫಾರ್ ಎಕ್ಸಾಂಪಲ್ ಸೆಕ್ಷನ್ ಟ್ವೆಂಟಿ ಫೋರ್ ಪ್ರಕಾರ ನೀವು ಹೌಸಿಂಗ್ ನ ಮೇಲೆ ಒಂದು ವರ್ಷದಲ್ಲಿ ಕಟ್ಟುವ ಒಂದೂವರೆ ಲಕ್ಷ ರೂಪಾಯಿವರೆಗಿನ ಬಡ್ಡಿಗೆ ವಿನಾಯಿತಿ ಸಿಗುತ್ತೆ ಸೊ ಆ ಒಂದೂವರೆ ಲಕ್ಷವನ್ನ ಇನ್ಯಾವುದೋ ಲೋನ್ ನ ತೀರಿಸೋದಕ್ಕೆ ನೀವು ಬಳಸಿಕೊಳ್ಳಬಹುದಾಗಿತ್ತು ನೀವು ವೈಸ್ ಯೋಚನೆ ಮಾಡಿದ್ದೆ ಆದರೆ ಇನ್ನು ಸೆಕ್ಷನ್ ಏಟಿ ಸಿ ಪ್ರಕಾರ ನೀವು ಪ್ರಿನ್ಸಿಪಲ್ ಅಮೌಂಟ್ ಈ ಹೌಸಿಂಗ್ ಲೋನ್ ವಿಷಯಕ್ಕೆ ಬಂದಾಗ ಒಂದು ಲಕ್ಷ ರೂಪಾಯಿವರೆಗೆ ಅಸಲನ್ನ ಕಟ್ಟಿದ್ದಕ್ಕೆ ನಿಮಗೆ ಬೆನಿಫಿಟ್ ಸಿಗುವುದಕ್ಕೆ ನಿಯಮಗಳು ದಾರಿಯನ್ನು ಮಾಡಿಕೊಟ್ಟಿರೋದಿದೆ ಸೊ ಅದನ್ನು ನೀವು ಪರಿಗಣಿಸಬಹುದು ಒಂದ್ ವೇಳೆ ಎರಡು ಲೋನ್ಗಳಿದ್ದಾವೆ ಎರಡರದು ಇಂಟ್ರೆಸ್ಟ್ ರೇಟ್ ಸೇಮ್ ಅಂತ ಇದ್ದಾಗ ನೀವು ಟೆನ್ಯೂರ್ ನ ಆಧಾರದ ಮೇರೆಗೆ ಡಿಸೈಡ್ ಮಾಡಬೇಕಾಗುತ್ತೆ ಯಾವುದನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಇನ್ನೂ ಕೆಲ ಸಂದರ್ಭಗಳಲ್ಲಿ ಕೆಲ ಸಾಲದ ಇ ಎಂ ಐ ನೀವು ಸ್ಕಿಪ್ ಮಾಡಿದ್ದೆ ಆದರೆ ನಿಮಗೆ ಪೆನಾಲ್ಟಿ ಸಿಕ್ಕಾಪಟ್ಟೆ ದುಬಾರಿ ಆಗಿರುತ್ತೆ ಸೊ ಆ ಟೈಮ್ನಲ್ಲಿ ಪೆನಾಲ್ಟಿ ಹೆಚ್ಚಿರುವ ತೀರಾ ಸೀರಿಯಸ್ ಪ್ರಾಬ್ಲಮ್ಸ್ ಅನ್ನು ನಿಮ್ಮ ಮುಂದೆ ತರಬಹುದಾದ ಅನ್ನು ನೀವು ಮೊದಲಿಗೆ ಕ್ಲಿಯರ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಪರ್ಸನಲ್ ಲೋನ್ ಇದೆ ಒಂದು ಕಾರ್ ಲೋನ್ ಇದೆ ಅಂತ ಅಂದ್ಕೊಳ್ಳಿ ಪರ್ಸನಲ್ ಲೋನ ನೀವು ಸರಿಯಾಗಿ ಕಟ್ಟಿಲ್ಲ ಅಂತಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ಸಮಸ್ಯೆ ಆಗುತ್ತೆ ಅದೇ ಕಾರ್ ಲೋನನ್ನು ಪಡ್ಕೊಂಡು ಅಂದರೆ ಲೋ ಕಾರ್ ತೊಗೊಳಕ್ಕೆ ಲೋನ್ ತೊಗೊಂಡಿದ್ದೀರಿ ಇ ಎಮ್ ಐ ಕಟ್ಟಿಲ್ಲ ಆಗ ನಿಮಗೆ ಕ್ರೆಡಿಟ್ ಸ್ಕೋರ್ನ ಮೇಲೂ ಪ್ರಭಾವ ಬೀರುತ್ತೆ ನಿಮ್ಮ ಕಾರನ್ನು ಸೀಸ್ ಮಾಡುವಂಥ ಚಾನ್ಸಸ್ಸು ಇರುತ್ತೆ ಸೊ ಆ ಕಾರಣಕ್ಕೆ ಪೆನಾಲ್ಟಿ ಯಾವುದು ತೀರ ಹಾರ್ಶ್ ಆಗಿದೆ ಅಂತ ಅನ್ಸುತ್ತೆ ಅದನ್ನು ಬೇಗ ತೀರಿಸಿಕೊಳ್ಳೋದಕ್ಕೂ ನೀವು ಯೋಚನೆ ಮಾಡಬಹುದು ಸೊ ಇಂಥ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅಂತ ಆದ್ರೆ ವಿಸ್ತಾರ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ